ಕನ್ನಡ ಬಗ್ಗೆ ನಾವು ಮಾತಾಡ್ತೀವಲ್ಲ, ಕರ್ನಾಟಕ ಸರ್ಕಾರಕ್ಕೆ ಕನ್ನಡದ ಬಗ್ಗೆ ಆಸಕ್ತಿ ಇಲ್ಲ. ಕಳೆದ ವಾರ ಒಂದು ಗೆಜೆಟ್ ನೋಟಿಫಿಕೇಶನ್ ಸರ್ಕಾರಿ ಆದೇಶ ಬರುತ್ತೆ, ಪ್ರಾಥಮಿಕ ಶಿಕ್ಷಣ ಸಚಿವಾಲಯ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಆದೇಶ ಬರೋದು ಇಂಗ್ಲೀಷ್ನಲ್ಲಿ. ಕನ್ನಡ ಸಂಸ್ಕೃತಿ ಇಲಾಖೆಗೆ ಸಂಬಂಧಪಟ್ಟಂಥ ಆದೇಶ ಬರೋದು ಇಂಗ್ಲೀಷ್ ಭಾಷೆಯಲ್ಲಿ. ಕನ್ನಡ ಬಗ್ಗೆ ಪ್ರಜ್ಞೆ ಇದೆ ಅಯೋಗ್ಯರಿಗೆ, ಸರ್ಕಾರ ನಡೆಸ್ತಾರಲ್ಲ. ಕರ್ನಾಟಕ ಕನ್ನಡವೇ ನಮ್ಮ ಆಡಳಿತ ಭಾಷೆ ಅಂತ ಹೇಳ್ತೀರಿ, ಆದೇಶವನ್ನು ಇಂಗ್ಲೀಷ್ನಲ್ಲಿ ಕಳಿಸ್ತೀರಿ. ವಾಟಾಳ್ ಇನ್ನೊಂದು ಮಾತು ಹೇಳಿದ್ರು, ಹಿಂದಿ ಹೇರಿಕೆ ಅದಿದ್ದೇ ಇದೆ. ಇವತ್ತು ಬ್ಯಾಂಕ್ಗಳಲ್ಲಿ ಹೋಗಿ, ರೈಲ್ವೆ ಸ್ಟೇಷನ್ಗೆ ಹೋಗಿ, ನಮಗೆ ಸಿಗೋರು ಹಿಂದಿ ಮಾತಾಡೋರೆ. ಕನ್ನಡದಲ್ಲಿ ಪರೀಕ್ಷೆ ಮಾಡ್ರಯ್ಯಾ, ಆಗೋಲ್ಲ. ದೇವರಾಜ್ ಅರಸಿನವ್ರು ಮುಖ್ಯಮಂತ್ರಿ ಆಗಿದ್ದಾಗ ವಾಟಾಳ್ ನಾಗರಾಜವರು ಎಲ್ಲರೂ ಸರ್ಕಾರಿ ಕ್ಷೀಮಾರಿ ಮಾಡಬೇಕಿದು, ಚಿರಂಜೀವಿ ಸಿಂಗ್ ಅಂತ ಅವರು ಸೆಕ್ರೆಟರಿ ಆಗಿದ್ದರು, ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ. ಡೆಲ್ಲಿಯಿಂದ ಒಂದು ಪತ್ರ ಬರುತ್ತೆ ಸರ್ಕಾರಕ್ಕೆ, ಹಿಂದಿಯಲ್ಲಿ ಬರುತ್ತೆ ಪತ್ರ. ಅದುವರೆಗೆ ಏನಾಗ್ತಾ ಇತ್ತು, ಹಿಂದಿ ಗೊತ್ತಿರೋ ಆಫೀಸರ್ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಹೇಳ್ತಾನೆ, ಭಾಷಾಂತರ ಮಾಡ್ತಾನೆ, ಇವರು ಅದನ್ನು ಇಂಗ್ಲೀಷಲ್ಲಿ ಉತ್ತರ ಬರೀತಿದ್ರು. ಚಿರಂಜೀವಿ ಸಿಂಗ್ ಬಹಳ ಒಳ್ಳೆ ಮನುಷ್ಯ, ಇವತ್ತು ಇದ್ದಾರೆ, ತುಂಬ ಒಳ್ಳೆ ಮನುಷ್ಯ, ಸಜ್ಜನ, ಸರಳ ಜೀವಿ. ಅರ್ಸ್ನವ್ರಿಗೆ ಒಂದು ಸಲಹೆ ಕೊಡ್ತಾರೆ, ಸರ್ ಅವರು ಹಿಂದಿಲಿ ಪತ್ರ ಬರೆದಿದ್ದಾರೆ, ಹ್ಞೂ ಅದನ್ನು ಅದೇನು ಇಂಗ್ಲೀಷ್ಗೆ ಹೇಳಿ ಮಾಡು. ಇಲ್ಲ ಸರ್, ನಾವು ಉತ್ತರವನ್ನು ಕನ್ನಡಲ್ಲಿ ಕಳಿಸೋಣ ಡೆಲ್ಲಿಗೆ. ನಮಗೆ ಕರ್ನಾಟಕದಲ್ಲಿ ಅಧಿಕಾರಿಗಳಿಗೆ ಹಿಂದಿ ಬರುತ್ತೆ ಅಂತ ಅವ್ರಿಗೇನು ಗೊತ್ತಿದೆ, ಯಾಕೆ ಹೊರಿಸ್ತಾರೆ? ನಾವು ಅದಕ್ಕೆ ಕನ್ನಡದಲ್ಲಿ ರಿಪ್ಲೈ ಮಾಡೋಣ, ಬಹಳ ಒಳ್ಳೆಯದು ಮಾಡಯ್ಯ ಅಂದರು. ಅವ್ರು ಹಿಂದಿಲಿ ಬರೆದಿದ್ದ ಪತ್ರಿಕೆ ಕನ್ನಡದಿಂದ ಉತ್ತರ ಹೋಗುತ್ತೆ ಕರ್ನಾಟಕದಿಂದ. ಆ ಗಂಡು ದೇವರಾಜ ಒಬ್ಬನೇ ಮಾಡಿದ್ದು, ಚಿರಂಜೀವಿ ಸಿಂಗ್ ಸಲಹೆ ಕೊಟ್ಟಿದ್ದು. ಇವತ್ತು ಮಾಡ್ತಾರ ಇವರು? ಇಲ್ಲ, ಮಾಡೋಲ್ಲ. ಹಿಂದಿನ ಪತ್ರ ಬಂದರೆ ಕೈ ಮುಗಿದು ಕಾಲಿಗೆ ನಮಸ್ಕಾರ ಮಾಡಿ ಅದನ್ನು ಹೋಗಿ ಇಟ್ಕೊಳ್ತಾರೆ. ಹಿಂದಿ ಹೇರಿಕೆ ಮಾಡಿ ಕನ್ನಡತನವನ್ನು ಕೊಲ್ತಾ ಇದ್ದಾರೆ. ಆಡಳಿತ ಭಾಷೆ ರಾಜ್ಯ ಮತ್ತು ಸರ್ಕಾರದಲ್ಲಿ ಸಂಪರ್ಕ ಭಾಷೆ ಇಂಗ್ಲೀಷು ಹಿಂದಿ ಎರಡೂ ಇರಬೇಕು ಅಂತಾಗಿತ್ತು. ಮೋದಿಯವರು ಮೋದಿ ಇರೋ ಬರೋವರೆಗೂ ಇಂಗ್ಲೀಷಲ್ಲಿ ವ್ಯವಹಾರ ಆಗ್ತಿತ್ತು. ಕೇಂದ್ರದಲ್ಲಿ ಮೋದಿಯವರ ಸರ್ಕಾರ ಬಂದ ಮೇಲೆ ಹಿಂದಿ ಬರೋಕ್ಕೆ ಶುರುವಾಯಿತು. ಯಾಕೆ ಹೇಳ್ತಾರೆ? ಅವ್ರು ಹೇಳ್ತಾರಪ್ಪ, ನಾನು ಯಾಕೆ ತಲೆ ಮೇಲೆ ಹೊತ್ಕೋಬೇಕು ಅದನ್ನು? ಅವ್ರು ಬರೆಯೋ ಪತ್ರನ ಕಾಲ್ನಲ್ಲಿ ಓದಿ ಆಚೆ ಬಿಸಾಕು, ತಾಕತ್ತಿಲ್ವಾ? ಇಲ್ಲ. ಡಬ್ಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರಲ್ಲ ಬಿ ಜೆ ಪಿ ಸರ್ಕಾರನ, ಅವ್ರು ಗುಲಾಮರಿಗೆ ಅವ್ರ ಗುಲಾಮಗಿರಿ ಸ್ವೀಕಾರ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಅಮಿತ್ ಶಾ ಅವರು ಕೇಂದ್ರದಿಂದ ಬರ್ತಾರಲ್ಲ, ಹಿಂದಿಲಿ ಯಾಕೆ ಮಾತಾಡ್ತಾರೆ? ನಮ್ಗೆ ಹಿಂದಿ ಬರುತ್ತೆ ಅಂತ ಗೊತ್ತಿದೆಯಾ ಅವ್ರಿಗೆ? ಇಂಗ್ಲೀಷಲ್ಲಿ ಯಾಕೆ ಮಾತಾಡೋಲ್ಲ? ಕನ್ನಡಲ್ಲಿ ಒಂದು ಲೈನ್ ಶುರು ಮಾಡಿಬಿಡ್ತಾರೆ, ನಾವು ಚಪ್ಪಾಳೆ ಬಿಡಿದ್ರು. ಹೋ, ಕೇಂದ್ರ ಸರ್ಕಾರ ನಮಗೆ ಹಣ ಕೊಡುತ್ತೆ, ಮೋದಿಯವ್ರು ಕೊಡೋದಿಲ್ಲ, ಪ್ರಧಾನಮಂತ್ರಿ ಕೊಡ್ತಾರೆ ಕೇಂದ್ರ ಸರ್ಕಾರದ ಪರವಾಗಿ. ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ. ಆದರೆ ಇವತ್ತು ಕಳೆದ 8 ವರ್ಷಗಳಿಂದ ಮೋದಿ ಕೊಡ್ತಾ ಇದ್ದಾರೆ, ಮೋದಿ ಗಿಫ್ಟು, ಮೋದಿ ಕೊಡುಗೆ. ಅವ್ರೇನ್ ಜೇಬಿನ ತೆಗೆದು ಕೊಡ್ತಿದ್ದಾರ? ಕೊಡೋದು ಸರ್ಕಾರದ ಹಣ, ಪ್ರಧಾನಮಂತ್ರಿ ಕೊಡ್ತಾರೆ. ಇನ್ನೊಂದು ಮಾತು,
ಟಿಪ್ಪುಗಿಂತ ಮುಂಚೆ ಒಂದು ಮಾತು ಹೇಳ್ತೀನಿ. ಮೋದಿ ಸಾಹೇಬರು ಡಬಲ್ ಇಂಜಿನ್ ಸರ್ಕಾರ ನಮ್ಮಲ್ಲಿದೆಯಲ್ಲ, ಧೈರ್ಯವಾಗಿ ಅವ್ರ ಮುಂದೆ ಹೋಗಿ ಜಿ ಎಸ್ ಟಿ ಬಗ್ಗೆ ಯಾರೋ ಹೇಳಿದ್ರು, ಕೊಡಬೇಕಾದ ಹಣ ಕೊಟ್ಟಿಲ್ಲ, ಕೇಳೋ ಧೈರ್ಯ ಇವ್ರಿಗಿಲ್ಲ, ನನ್ನ ದುಡ್ಡು ನನಗೆ ಕೊಡಯ್ಯ. ಆಯ್ತಪ್ಪ, ಲೋಕಸಭೆ ಚುನಾವಣೆ ಯಾರು ಎಲ್ಲಿಂದಾದರೂ ನಿಂತ್ಕೋಬೋದು, ಅಡ್ಡಿ ಮಾಡೋಕ್ಕಾಗೋಲ್ಲ. ರಾಜ್ಯಸಭೆಗೆ ನಾವು ಯಾರನ್ನು ಕಳಿಸ್ತೀವಿ, ಕರ್ನಾಟಕದ ಸಮಸ್ಯೆಗಳನ್ನು ಕೇಂದ್ರದಲ್ಲಿ ಮಾತಾಡಬೇಕು ಅನ್ನುವಂಥ ವ್ಯಕ್ತಿಯನ್ನು ನಾವು ಆ ಉದ್ದೇಶದಿಂದ ಕಳಿಸ್ತೀವಿ ನಾವು ರಾಜ್ಯಸಭೆಗೆ. ನಿರ್ಮಲಾ ಸೀತಾರಾಮನ್ ಯಾಕೆ ಕಳಿಸಿದ್ರು ಇವರು ಎರಡನೇ ಸಲ? ಎರಡನೇ ಸಲ ಕಳಿಸ್ತಾರೆ ನಿರ್ಮಲಾ ಸೀತಾರಾಮನ್ನ ರಾಜ್ಯಸಭೆಗೆ? ಕನ್ನಡ ಪರವಾಗಿ ಆಕೆ ಏನಾದ್ರು ಮಾತಾಡಿದಾಳ ಅಲ್ಲಿ? ಕನ್ನಡಕ್ಕೆ ಏನಾದ್ರು ಹೆಚ್ಚಿಗೆ ದುಡ್ಡು ಕೊಡೋ ದುಡ್ಡೇ ಕೊಟ್ಟಿಲ್ಲ. ಇನ್ನು ಮುಂದೆ ಎಸ್ ಟಿ ಪಿ ಅವ್ರನ್ನಲ್ಲಿ ಬೇರೆ ಪಕ್ಷಗಳನ್ನ ಕೇಳೋಕ್ಕಾಗಲ್ಲ. ಎಸ್ ಟಿ ಪಿ ಪಕ್ಷ ಯಾರೋ ಮಜೀದ್ ನಮ್ಮ ರಾಜ್ಯದ ಜಲಪಾಲ ಕಾಣ್ತಾನೆ ಇಲ್ಲ ಅವರು, ಅವ್ರಿಗೆ ವಾಟಾಳ್ ನಾಗರಾಜ್ ಅವ್ರಿಗೆ ಒತ್ತಾಯ ಮಾಡಿ ಕೇಳ್ತೀನಿ, ರಾಜ್ಯಸಭೆಗೆ ಹೋಗುವಂಥ ಕರ್ನಾಟಕದ ಪ್ರತಿನಿಧಿ ಕೇವಲ ಕನ್ನಡಿಗರಾಗಬೇಕು ಅಂತ ಒಂದು ಕಾನೂನು ಮಾಡಬೇಕು. ಹೊರಗಡೆ ಜಾಗ ಇಲ್ಲದೆ ಹಸ್ಕೊಂಡಿರೋರೆಲ್ಲ ಇಲ್ಲಿ ಬರ್ತಾರೆ, ಇಲ್ಲಿಂದ ಕಳಿಸ್ಕೊಡ್ರಿ ಅನ್ನೋಕ್ಕೆ, ನಮಗೇನು ಕೆಲಸ ಮಾಡೋಲ್ಲ. ಆಮೇಲೆ ನಿಮ್ಮಲ್ಲೇ ಒಂದು ಪ್ರಾರ್ಥನೆ ಮಾಡ್ತೀನಿ, ಜೂನ್ಗೆ ಹೊಸ ಸರ್ಕಾರ ಬರುತ್ತೆ, ಬಿ ಜೆ ಪಿ ಸರ್ಕಾರ ಬರಬಾರ್ದು ಅಂತ ನನ್ನ ಆಸೆ, ಯಾರು ಬೇಕಾದ್ರೂ ಬರಲಿ, ಜೆ ಡಿ ಎಸ್ ಬರಲಿ, ಕಾಂಗ್ರೆಸ್ ಬರಲಿ, ಎಸ್ ಡಿ ಪಿ ಬರಲಿ, ಇಲ್ಲ ಬೆರ್ಕೆ ಸರ್ಕಾರ ಬರಲಿ, ಬಿ ಜೆ ಪಿ ಬಂದು ಬರಬಾರ್ದು. ನೀವುಗಳು ಯಾವನೇ ಒಬ್ಬ ಮುಖ್ಯಮಂತ್ರಿ ಆಗಿರ್ತಾರಲ್ಲ, ಎರಡು ವರ್ಷಕ್ಕೊಂದ್ಸಲ ವಿಧಾನ ಪರಿಷತ್ಗೆ ಮೂರು ಜನನ ನಾಮಿನೇಟ್ ಮಾಡ್ತಾರೆ. ಆ ಪಕ್ಷದ ಕಾರ್ಯಕರ್ತ ಯಾವನೋ ಸೋತ ರಾಜಕಾರಣಿನ ನಾಮಿನೇಟ್ ಮಾಡ್ತಾರೆ. ನಾವು ವಾಟಾಳವ್ರಿಗೆ ನಾನು ಇಲ್ಲಿ ಮಾತು ಕೊಡ್ತೀನಿ ನಿಮ್ಮ ಎದುರಿಗೆ, ಮುಖ್ಯಮಂತ್ರಿ ಹತ್ರ ನಾನೇ ಹೋಗಿ ಕೈ ಮುಗಿದು ಕೇಳ್ಕೊಡ್ತೀನಿ, ವಾಟಾಳ್ನ ಎಮ್ ಎಲ್ ಸಿ ಆಗಿ ನಾಮಿನೇಟ್ ಮಾಡಯ್ಯ, ಕನ್ನಡಕ್ಕೋಸ್ಕರ. ವಾಟಾಳ್ ಬಗ್ಗೆ ನನಗೆ ಬಹಳ ಅಭಿಮಾನ ಇದೆ, ತುಂಬ ತುಂಬ ಅಭಿಮಾನ ಇದೆ. ಅಂಥ ಹೋರಾಟಗಾರ, ಕನ್ನಡ ಪರ ಕಾರ್ಯಕರ್ತ ವಿಧಾನ ಪರಿಷತ್ನಲ್ಲಿದ್ದರೆ ಕನ್ನಡ ಕೆಲಸ ತಾನಾಗಿ ತಾನೇ ಆಗುತ್ತೆ. ಇದರ ಇದು ಚಾಬುಕ್ ತಗೊಂಡು ಬಡಿತಾನಲ್ಲ ಮನುಷ್ಯ ಅಲ್ಲಿ ಎಲ್ರಿಗೂ, ವಾಟಾಳ್ ಬಾಯ್ಬಿಟ್ರೆ ಅವ್ನು ಸತ್ತ, ಆ ಸ್ಥಿತಿ ಇತ್ತು. ಇವತ್ತು ವಾಟಾಳು ಕ್ಷಮಿಸ್ಬೇಕು ನನ್ನನ್ನು, ಚುನಾವಣೆಯಲ್ಲಿ ವಾಟಾಳ್ ಗೆಲ್ಲೋಕ್ಕಾಗೋಲ್ಲ, ಜಾತಿ ಮೇಲೆ ವೋಟ್ ಹಾಕ್ತೀವಿ, ಅದೆಲ್ಲಕ್ಕಿಂತನೂ ಒಂದೂವರೆ ಸಾವಿರ ಎರಡೂವರೆ ಸಾವಿರನ ಈಸ್ಕೊಂಡು ಹಾಕ್ತೀವಿ, ಆ ಮಟ್ಟಕ್ಕೆ ಬಂದಿದ್ದೀವಿ. ನಿಜವಾದ ಪ್ರತಿನಿಧಿ ಅಲ್ಲಿ ಇರುವುದು ಕಷ್ಟ. ವಾಟಾಳ್ ಅಂತವ್ರು ಹೋಗಬೇಕು. ದಯವಿಟ್ಟು ನೀವೂ ಯಾವುದೇ ಸರ್ಕಾರ ಬಂದರೆ ಮಜೀದ್ ಇಲ್ಲ ಅವರು ಒತ್ತಡ ತರಲಿ, ಇಲ್ಲಿ ಬೇರೆ ಯಾರೇ ಮುಖ್ಯಮಂತ್ರಿ ಆದರೂ ನಾನು ಮೈಸೂರಿನ ಹೋರಾಟಗಾರರನ್ನೆಲ್ಲನೂ ಕರ್ಕೊಂಡು ಮುಖ್ಯಮಂತ್ರಿನೂ ಕೇಳ್ಕೊತೀನಿ ಇವರು ನಾಮಿನೇಟ್ ಮಾಡಿರಿ. ಇಷ್ಟು ಇದು ನಾನು ಅವ್ರಿಗೆ ಬರಬೇಕಾಗ್ತೀನಿ.